ಪಾದರಾಯನಪುರದಲ್ಲಿ ನಡೆದಿರುವ ಘಟನೆಯಿಂದ ಕೆಎಫ್ಇ ಹಾಗೂ ಶಾಸಕ ಜಮೀರ್ ಅಹಮದ್ನ ಕೈವಾಡವಿದೆ ಜಮೀರ್ ಅಹಮದ್ನ ಬಂಧಿಸಿ ಬ್ರೈನ್ ಮ್ಯಾಪಿಂಗ್ಗೆ ಒಳಪಡಿಸಿದ್ರೆ ಸತ್ಯ ಹೊರಬೀಳಲಿದೆ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ತಿಳಿಸಿದ್ದಾರೆ ಬೆಂಗಳೂರು ಪಾದರಾಯನಪುರದಲ್ಲಿ ಕರೋನಾ ವೈರಸ್ ಹೊಂದಿರುವವರನ್ನ ಕ್ವಾರಂಟೈನ್ ಮಾಡಿರುವ ಸ್ಥಳದಲ್ಲಿ ದಾದಿಯರು ಪೊಲೀಸರು ಹಾಗೂ ಸ್ವಯಂ ಸೇವಕರ ಮೇಲೆ ದಾಳಿಯಾಗಿದೆ ದಾಳಿಯ ಹಿಂದೆ ಕೆಎಫ್ಡಿ ಹಾಗೂ ಶಾಸಕ ಜಮೀರ್ ಅಹ್ಮದ್ನ ಕೈವಾಡವಿರುವುದು ಜಗತ್ ಜಾಹೀರಾತಾಗಿದೆ ರಾತ್ರಿ ವೇಳೆ ಈ ಭಾಗಕ್ಕೆ ಬರಬೇಡಿ ಎಂದು ಹೇಳಲು ಜಮೀರ್ಗೆ ಯಾವ ಹಕ್ಕಿದೆ ಎಂದು ಖಾರವಾಗಿ ಪ್ರಶ್ನಿಸಿರುವ ಸೊಗಡು ಶಿವಣ್ಣ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಮುಸಲ್ಮಾನರಿಗೆ ನೀಡುವ ಸವಲತ್ತನ್ನ ನಿಲ್ಲಿಸಬೇಕು ಹಾಗೂ ಅವರಿಗೆ ಈ ದೇಶದ ಮಹತ್ವದ ಅರಿವಾಗುತ್ತದೆ ಎಂದಿದ್ದಾರೆ ಕಾಂಗ್ರೆಸ್ ಮುಖಂಡರು ಮುಖ್ಯಮಂತ್ರಿಗಳ ಬಳಿ ತೆರಳಿ ಕೊರೋನಾ ವೈರಸ್ ಕುರಿತಾಗಿ ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಎಂದು ಆರೋಪಿಸಿದ್ದಾರೆ ಹಾಗಾದ್ರೆ ಪಾದರಾಯನಪುರದಲ್ಲಿ ನಡೆದಿರುವ ಘಟನೆ ಯಾರಿಂದ ನಡೆಯಿತು ಎಂದು ಸ್ಪಷ್ಟಪಡಿಸಲಿ ಎಂದು ಒತ್ತಾಯಿಸಿದ್ದಾರೆ ಇಂತಹ ಕೃತ್ಯಗಳಿಗೆ ಪುಷ್ಟಿ ನೀಡುವ ಯಾರೇ ಆದರೂ ಅವರನ್ನು ಬಂಧಿಸಿ ಕಠಿಣ ಕಾನೂನು ಕ್ರಮವನ್ನು ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ ನಿನ್ನೆ ಪಾದರಾಯನಪುರದಲ್ಲಿ ನಡೆದಿರ್ತಕ್ಕಂಥ ಏನು ದಂಗೆ ಇದೆ ಇದ್ರ ಹಿಂದೆ ಕೆ ಎಫ್ ಡಿ ಅವರವರೇ ಜಗತ್ಗೆ ಗೊತ್ತಾಗಿರ್ತಕ್ಕಂಥದ್ದಿದೆ ಇದ್ರ ಹಿಂದೆ ಜಮೀರ್ ಜಮೀನ್ ಖಾನ್ ರಾತ್ರಿ ಹೊತ್ತು ಮೈಗೆ ಇದರೊಳಗೆ ಮಸೀದಿಯೊಳಗೆ ಅನೌನ್ಸ್ ಮಾಡಿದ್ದೀನಿ ಅಂತ ಹೇಳ್ತೇನೆ ಈ ರೀತಿ ಇರ್ತಕ್ಕಂಥ ಒಂದು ದಂಗೆ ಬುರ್ಸೋಕ್ಕೆ ಮಾಡಿರ್ತಕ್ಕಂಥ ಈ ಕೃತಿಗೆ ಜಮೀರ್ ಖಾನ್ನ ಮೊದಲು ಅರೆಸ್ಟ್ ಮಾಡಿ ಅವನ್ನ ಇದಕ್ಕೆ ತಗೊಂಡೋಗ್ಬೇಕು ಯಾವುದು ಬ್ರೈನ್ ಮ್ಯಾಪಿಂಗಿಗೆ ಹೋಗ್ಬೇಕು ಬ್ರೈನ್ ಮ್ಯಾಪಿಂಗ್ ತಗೊಂಡೋದ್ರೆ ಇಡೀ ಆಗ್ತಕ್ಕಂಥ ಒಂದು ಆಕೃತಿಗಳೆಲ್ಲ ಈಚೆ ಬರುತ್ತೆ ನಾನು ಮುಖ್ಯಮಂತ್ರಿಗಳಿಗೆ ನಿವೇದನೆ ಮಾಡ್ತೀನಿ ಏನಂತ ಏನು ಸರ್ಕಾರ ಕೊಡ್ತಕ್ಕಂಥದ್ದಿದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ಮುಸಲ್ಮಾನರ ಸವಲತ್ತು ನಿಲ್ಲಿಸ್ಬೇಕು ಸವಲತ್ತು ನಿಲ್ಲಿಸಿದಾಗ ಗೊತ್ತಾಗತ್ತೆ ಯಾವ 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 ಸವಲತ್ತು ನಿಲ್ಲಿಸ್ತಾರೆ ಈ ದೇಶ ಅನ್ನೋದು ಗೊತ್ತಾಗತ್ತೆ ಅಂಥವರೆಗೂ ಅವರಿಗೆ ಬುದ್ಧಿ ಬರೋದಿಲ್ಲ ಇವತ್ತು ಕುಮಾರಸ್ವಾಮಿ ಜನಶಕ್ತಿ ನ್ಯೂಸ್ ತುಮಕೂರು